ಯಾವ ಹೊರ ಜಗತ್ತನ್ನು ನೀನು ಅನುಭವಿಸುತ್ತಿದ್ದೀಯೋ ಅದು ಬರೀ ನಿನ್ನೊಳಗಿನ ತಿರುಳಿನ ಪ್ರತಿಫಲ ಮತ್ತು ಹೊರಹೊಮ್ಮುತ್ತಿರುವ ಪ್ರತಿಬಿಂಬವೇ ಆಗಿದೆ. ಒಳಗಿನಿಂದ ಗುಣಮುಖನಾಗು, ಆಗ ಹೊರಪ್ರಪಂಚವೂ ಸಹ ಅದರ ಬಿಂಬದಂತಿರುತ್ತದೆ. ಅಪರಾಧಿ ಭಾವದಿಂದ ಜೀವಿಸುವುದನ್ನು ಮತ್ತು ಸ್ವಯಂ ಕರುಣೆಯಿಂದ ಸಂಭ್ರಮಿಸುವುದನ್ನು ನಿಲ್ಲಿಸು. ನೀನು ಪ್ರತಿಯೊಂದು ಚಟುವಟಿಕೆಗೂ ನೀನೇ ಜವಾಬ್ದಾರಿ ತೆಗೆದುಕೋ ಮತ್ತು ಅದರ ಬಾಧ್ಯತೆಯನ್ನು ಹೊಂದು. ಜೀವನದಲ್ಲಿ ಇಷ್ಟು ದೂರ ನೀನು ನಡೆದಿದ್ದೀಯಾ, ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಇದೆ. ದಾರಿ ಕಠಿಣವಾಗಿರಬಹುದು, ಆದರೆ ನೀನು ಇದೆಲ್ಲದರ ನಡುವೆಯೂ ಮುನ್ನಡೆಯುತ್ತಿರು. ನಿನ್ನ ಜೀವನದ ಹೊಸ ಮುಂಜಾನೆ ಆಗಲೇ ಮೂಡಿ ಬರುತ್ತಿದೆ. ನನ್ನ ಬಹಳ ಪ್ರೀತಿ ನಿನ್ನ ಮೇಲೆ ಸದಾ ಇದೆ.